ಹಾಯ್ ವೀಕ್ಷಕರೇ, ಇಂಡಿಯನ್ ಸೇವರೀಸ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಡ್ತೀನಿ. ಹಾಗಿದ್ರೆ ಬನ್ನಿ, ಈ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ. ತುಂಬ ಆಯಿಲ್ ಪ್ರಿಫರ್ ಮಾಡದೇ ಇರೋರು ಅಥವಾ ಡಯಟ್ ಮಾಡ್ತಾ ಇರೋರು ಕಡಿಮೆ ಎಣ್ಣೆ ಯೂಸ್ ಮಾಡ್ಬೋದು. 2 ಟೇಬಲ್ ಸ್ಪೂನ್ ಜಾಗದಲ್ಲಿ ಬರೀ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಮಾಡ್ಕೊಳ್ಬೋದು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ 1/4 ಕಪ್ಪಷ್ಟು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 2 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬ ಫ್ರೈ ಆದಷ್ಟು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1/4 ಕಪ್ಪಷ್ಟು ಹೆಚ್ಚಿಟ್ಕೊಂಡಿರೋ ಅಂಥ ಕ್ಯಾರೆಟ್ಸ್ ಹಾಕ್ತಾ ಇದ್ದೀನಿ. ಜೊತೆಗೆ 1/4 ಕಪ್ಪಷ್ಟು ಹೆಚ್ಚಿಟ್ಕೊಂಡಿರೋ ಅಂಥ ಹುರುಳಿಕಾಯಿನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಈಗ 2-3 ನಿಮಿಷಗಳ ಕಾಲ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಮಶ್ರೂಮ್ಸ್ ಅಥವಾ ಅಣಬೆ ಅಂತ ಏನು ಅಂತೀವಿ ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಬೇಕಿದನ್ನು. ಇದು ಬೆಂದಷ್ಟು ತುಂಬ ಒಳ್ಳೆಯದು. ಇದರಲ್ಲಿ ಒಳ್ಳೆ ನ್ಯೂಟ್ರಿಯನ್ಸ್ ಇರುತ್ತೆ ಮತ್ತು ಜೊತೆಗೆ ಇದು ಹೈಯೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಡಿ ಅಂತ ಕೂಡ ಹೇಳ್ತಾರೆ. ಆದರೆ ಇದು ಪೂರ್ತಿಯಾಗಿ ಬೆಂದಿಲ್ಲ ಅಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಆಗ್ಬೋದು. ಇದಕ್ಕೀಗ 1/4 ಕಪ್ಪಷ್ಟು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಅಥವಾ ದೊಣ್ಮೆಣಸಿನ್ಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತಾ ಇದ್ದೀನಿ. ತುಂಬ ಜನ ಕ್ಯಾಪ್ಸಿಕಮ್ನ ಈರುಳ್ಳಿ ಆಗಿದ ತಕ್ಷಣ ಹಾಕ್ತಾರೆ, ಆಗ ಅದು ಕ್ಯಾಪ್ಸಿಕಮ್ ತುಂಬ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಈಗ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ ಮತ್ತು ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಬೇಕು. ಮಶ್ರೂಮ್ಸ್ ಅಥವಾ ಅಣಬೆ ಅಂತ ಏನು ಅಂತೀವಿ ಇದು ಕುಕ್ ಆಗೋವಾಗ ಸ್ವಲ್ಪ ನೀರನ್ನು ಬಿಡುತ್ತೆ. ಈ ನೀರು ಇಂಗೋವರೆಗೂ ಅಥವಾ ಎವಾಪ್ರೇಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೀಗ 2 ಟೀಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇದು ಆಪ್ಷನ್ನಲ್, ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಪರವಾಗಿಲ್ಲ. 1/4 ಟೀಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ವಿನೆಗರ್ 1 ಟೀಸ್ಪೂನಷ್ಟು, ಇದು ಕೂಡ ಆಪ್ಷನಲ್. ಈಗ ವಿನೆಗರ್ ಇಲ್ಲ ಅಂದರೆ ಅದ್ರ ಬದಲಾಗಿ ನಿಂಬೆಹಣ್ಣು ರಸ ಯೂಸ್ ಮಾಡ್ಬೋದು. ಇಲ್ಲ ಫ್ಲೇವರ್ ಹಾಳಾಗುತ್ತೆ ಅನ್ನೋ ಹಾಗಿದ್ರೆ ನಿಂಬೆಹಣ್ಣು ರಸ ಕೂಡ ಬೇಡ. ಯೂಶ್ವಲಿ ಸ್ಟ್ರೀಟ್ ಸ್ಟೈಲ್ ಮಶ್ರೂಮ್ ಫ್ರೈಡ್ ರೈಸ್ಗಾದರೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಚಿಲ್ಲಿ ಸಾಸ್ ಎಲ್ಲ ಹಾಕ್ತಾರೆ, ಅದೊಂಥರ ಬೇರೆಯೇ ರುಚಿ ಬರುತ್ತೆ, ಅದು ಕೂಡ ಚೆನ್ನಾಗೇ ಇರುತ್ತೆ. ನೀವು ಅಷ್ಟೇ ಸಾಸಸ್ ಬೇಕಿದ್ರೆ ಹಾಕ್ಕೊಳ್ಬೋದು ಇದಕ್ಕೆ ಕೆಚಪ್ ಮತ್ತು ಸಾಸ್. ನಾನು ಮೊದಲೇ ಹೇಳ್ದಂಗೆ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಸೊ 3-4 ನಿಮಿಷವರೆಗೂ ಇದನ್ನು ಚೆನ್ನಾಗಿ ಬಾಡಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ನಿಂದ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೋದು.
ಇದು ಕೂಡ ಅದೇನು ವಾಟರ್ ಕಂಟೆಂಟ್ ಇದೆ ಪೂರ್ತಿ ಎವಾಪ್ರೇಟ್ ಆಗೋವರೆಗೂ ಚೆನ್ನಾಗಿ ಡ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ, ಎಲ್ಲ ಫ್ಲೇವರ್ಸ್ ಒಟ್ಟಿಗೆ ಇನ್ಕಾರ್ಪೊರೇಟ್ ಆಗುತ್ತೆ. ಇದೀಗ ಚೆನ್ನಾಗಿ ಡ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೀಗ ನಾನೇನು ಅನ್ನ ಮಾಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಮೊದಲೇ ಉಪ್ಪು ಹಾಕಿ ತುಪ್ಪ ಹಾಕಿ ಬೇಯಿಸ್ಕೊಂಡಿರೋಂಥ ಅನ್ನ ಇದು. ಇದು ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ಒಂದು ಬೌಲಷ್ಟು ಅನ್ನ ಹಾಕ್ತಾಯಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ಮಿಂದ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾನೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕೂಡ ಒಂದು 2-3 ನಿಮಿಷ ಫ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. 2-3 ನಿಮಿಷದವರೆಗೂ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಇದೊಂಥರ ಒಂದು ರೋಸ್ಟೆಡ್ ಫ್ಲೇವರ್ ಕೊಡುತ್ತೆ. ಮತ್ತು ಈಗ ಈ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಫ್ರೈಡ್ ರೈಸ್ ಏನಿದೆ ಇದು ರೆಡಿ ಆಗಿದೆ. ಮಶ್ರೂಮ್ ಫ್ರೈಡ್ ರೈಸ್ ಟೊಮ್ಯಾಟೊ ಸಾಸ್ ಜೊತೆ ಅಥವಾ ಕೆಚಪ್ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ರೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಖಂಡಿತವಾಗಿ ನೀವು ಕೂಡ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ ಕೂಡ. ಸೊ ಹಾಗಿದ್ರೆ ನೀವು ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಈ ನಮ್ಮ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲಲ್ಲಿ ಬರೋ ಪ್ರತಿಯೊಂದು ಕುಕಿಂಗ್ ವೀಡಿಯೋಸ್ನ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.